ನಮಸ್ಕಾರ ಫ್ರೆಂಡ್ಸ್, ನಮ್ಮ ಸಿನಿಮಾ ರಂಗದವರು, ಕಿರುತೆರೆ ಮತ್ತು ಬೆಳ್ಳಿತೆರೆ ಕಲಾವಿದರು ಹಾಗೂ ಟೆಕ್ನಿಷಿಯನ್ಗಳು ಹೀಗೆ ಹಲವಾರು ರಂಗಕರ್ಮಿಗಳು ಯೂನಿಯನ್ಗೆ ಅನೇಕ ಕಾರಣಗಳಿಂದ ಸೇರಲು ಸಾಧ್ಯವಾಗುತ್ತಿಲ್ಲ. ಆದರೆ ಕೇಂದ್ರ ಸರ್ಕಾರ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರನ್ನು ನೋಂದಾಯಿಸುವ ಈ ಶ್ರಮ್ ಕಾರ್ಡ್ನಿಂದ ನಾವುಗಳು ಅನೇಕ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ಯೋಜನೆಗಳನ್ನು ಪಡೆಯಬಹುದಾಗಿದೆ. ಆದ್ದರಿಂದ ತಡ ಮಾಡದೆ ಈಗಲೇ ಆನ್ಲೈನ್ ಅರ್ಜಿಯನ್ನು ಹಾಕಿ. ಈ ದಿನ ನಾವು ಅಸಂಘಟಿತ ವಲಯದ ಕಾರ್ಮಿಕರನ್ನು ನೋಂದಾಯಿಸುವ ವೇದಿಕೆ ಈ ಶ್ರಮ್ ಕಾರ್ಡ್ನ ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಹಾಕೋದು ಅಂತ ನೋಡೋಣ. ಇದಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಸಂಖ್ಯೆಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಖಾತೆಯ ವಿವರಗಳು, ನಾಮಿನಿ ಹೆಸರು ಮತ್ತು ಅವರ ಹುಟ್ಟಿದ ದಿನಾಂಕ. ಬನ್ನಿ, ಈ ಶ್ರಮ್ ಕಾರ್ಡ್ಗೆ ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಈ ಶ್ರಮ್ ಅಂತ ಟೈಪ್ ಮಾಡಿ. ಅದರಲ್ಲಿ ಈ ಶ್ರಮ್ ಸೆಲ್ಫ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಹೊಸದಾಗಿ ಸೆಲ್ಫ್ ರಿಜಿಸ್ಟ್ರೇಷನ್ ವಿಂಡೋ ಓಪನ್ ಆಗಿದೆ. ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ಮೊಬೈಲ್ ನಂಬರ್ ಟೈಪ್ ಮಾಡಿದ ಮೇಲೆ ಕೆಳಗಿನ ಸಾಲಿನಲ್ಲಿ ಬರೆದಿರುವ ಕ್ಯಾಪ್ಚಾ ಕೋಡನ್ನು ಕ್ಯಾಪ್ಚಾ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಿಗೆ ಬಂದಿರುವ 6 ಅಕ್ಷರದ ಒ ಟಿ ಪಿಯನ್ನು ಎಂಟರ್ ಒ ಟಿ ಪಿ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ. ಚೆಕ್ ಬಾಕ್ಸ್ನಲ್ಲಿ ರೈಟ್ ಮಾರ್ಕನ್ನು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲಿಗೆ ಮತ್ತೊಂದು ಒ ಟಿ ಪಿ ಬರುತ್ತದೆ. ಅದನ್ನು ಎಂಟರ್ ಒ ಟಿ ಪಿ ಬಾಕ್ಸ್ನಲ್ಲಿ ಟೈಪ್ ಮಾಡಿ ವ್ಯಾಲಿಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತದೆ. ಅದರಲ್ಲಿ ನೀವು ಆಧಾರ್ಗೆ ಒದಗಿಸಿರುವ ಮಾಹಿತಿಗಳು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಕಂಟಿನ್ಯೂ ಟು ದ ಅದರ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪರ್ಸನಲ್ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗುತ್ತದೆ. ಅದರಲ್ಲಿ ನಿಮ್ಮ ಆಧಾರಿಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ಮೆರಿಟಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡಿ. ಇದರಲ್ಲಿ ನಿಮ್ಮ ಮೆರಿಟಲ್ ಸ್ಟೇಟಸ್, ಫಾದರ್ ನೇಮ್, ಹಸ್ಬೆಂಡ್ ನೇಮ್, ನಿಮ್ಮ ಸೋಷಿಯಲ್ ಕ್ಯಾಟಗರಿ, ಬ್ಲಡ್ ಗ್ರೂಪ್, ಡಿಫರೆಂಟ್ಲಿ ಏಬಲ್ಡ್ ಅಂದರೆ ನೀವು ವಿಕಲಚೇತನರ ಅಲ್ಲವಾ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ನಾಮಿನಿ ಡೀಟೇಲ್ಸನ್ನು ಒದಗಿಸಿ. ನಾಮಿನಿ ಡೀಟೇಲ್ಸ್ ಅಂದರೆ ನಾಮಿನಿಯವರ ಹೆಸರು, ನಾಮಿನಿಯವರ ಹುಟ್ಟಿದ ದಿನಾಂಕ ಮತ್ತು ಲಿಂಗ, ಅವರೊಂದಿಗೆ ನಿಮ್ಮ ಸಂಬಂಧ, ಇದಷ್ಟನ್ನು ಟೈಪ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ರೆಸಿಡೆಂಟಿಯಲ್ ಡೀಟೇಲ್ಸ್ ಅಂದರೆ ನಿಮ್ಮ ವಾಸಸ್ಥಳ ವಿವರಗಳನ್ನು ಬರೆಯಿರಿ. ನಿಮ್ಮ ರಾಜ್ಯ, ಜಿಲ್ಲೆ ಮತ್ತು ಕರೆಂಟ್ ಅಡ್ರೆಸ್ನಲ್ಲಿ ನೀವು ನಗರವಾಸಿಗಳೇ ಅಥವಾ ಗ್ರಾಮಾಂತರವಾಸಿಗಳೇ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಮನೆಯ ನಂಬರ್, ನಿಮ್ಮ ಮನೆಯ ವಿಳಾಸ, ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಪಿನ್ ಕೋಡ್ ಎಲ್ಲವನ್ನು ಬರೆಯಿರಿ. ಹಾಗೂ ನೀವು ಆ ಸ್ಥಳದಲ್ಲಿ ಎಷ್ಟು ವರ್ಷಗಳಿಂದ ವಾಸವಿದ್ದೀರಿ ಎಂದು ಬರೆದು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಬರೆಯಿರಿ. ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್, ನಿಮ್ಮ ತಿಂಗಳ ಆದಾಯವನ್ನು ಬರೆಯಿರಿ. ಬರೆದ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ನಿಮ್ಮ ಆಕ್ಯುಪೇಷನ್ ಅಂಡ್ ಸ್ಕಿಲ್ಸ್ ಅಂದರೆ ನೀವು ಯಾವ ವೃತ್ತಿಯನ್ನು ಮಾಡುತ್ತಿದ್ದೀರಿ ಎಂದು ಬರೆಯಿರಿ. ಪ್ರೈಮರಿ ಆಕ್ಯುಪೇಷನ್ ಅನ್ನು ಬರೆದು ಆ ವೃತ್ತಿಯನ್ನು ನೀವು ಎಷ್ಟು ವರ್ಷದಿಂದ ಮಾಡುತ್ತಿದ್ದೀರಿ ಎಂದು ಬರೆಯಿರಿ. ಬರೆದ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ನಿಮ್ಮ ಬ್ಯಾಂಕಿನ ವಿವರಗಳನ್ನು ಬರೆಯಿರಿ. ನಿಮ್ಮ ಬ್ಯಾಂಕಿನ ಅಕೌಂಟ್ ನಂಬರ್, ಅಕೌಂಟ್ ಹೋಲ್ಡರ್ ನೇಮ್ ಹಾಗೂ IFSC ಕೋಡ್, ನಿಮ್ಮ ಬ್ಯಾಂಕಿನ ಹೆಸರು ಮತ್ತು ನಿಮ್ಮ ಬ್ಯಾಂಕಿನ ಬ್ರ್ಯಾಂಚ್ನ ಹೆಸರನ್ನು ಬರೆಯದು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ನೀವು ಇದುವರೆಗೂ ಎಂಟ್ರಿ ಮಾಡಿದ ಡಿಕ್ಲರೇಷನ್ನ ಪ್ರಿವ್ಯೂ ಬರುತ್ತದೆ. ಅದರಲ್ಲಿ ಮತ್ತೊಮ್ಮೆ ನೀವು ಬರೆದ ಎಲ್ಲ ಮಾಹಿತಿಗಳು ಸರಿಯಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಪರಿಶೀಲಿಸಿಕೊಂಡ ನಂತರ ಏನಾದರೂ ತಪ್ಪು ಕಂಡು ಬಂದಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆದ ನಂತರ ನಿಮ್ಮ UAN ಕಾರ್ಡ್ ಜನರೇಟ್ ಆಗುತ್ತದೆ. ಜನರೇಟ್ ಆದ UAN ಕಾರ್ಡನ್ನು ಡೌನ್ಲೋಡ್ UAN ಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಡೌನ್ಲೋಡ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಹಾಗಿದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ಥರದ ಹೆಚ್ಚು ಹೆಚ್ಚು ಉಪಯುಕ್ತ ಮಾಹಿತಿಗಳ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಸಿನಿಮಾ ರಂಗದ ಎಲ್ಲ ಗೆಳೆಯರಿಗೂ ಸಹಾಯ ಆಗಲಿ. ಮರೆಯದೇ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.